ಅಂದ್ರೆ ನೀನಿರುವ ಕೆಟ್ಟಗಳಿಗೆಯಲ್ಲಿ ನನ್ನ ಕೈ ಬಿಟ್ಟು ಮನೆಯಿಂದ ಬಂದು ಕೊನೆಗೆ ಅವಧಿ ಅರಿಯಾತಲ್ಲ. ಆಲದ ವೃಕ್ಷದಂತೆ ಬೆಳೆದು ನಿಂತಿರುವ ಹೀನಿನ ಮಗಳನ್ನ ಯಾರ ಆಸ್ತಿಗೆ ಅಂತ ಹೇಳಿ ನನ್ನ ಕಂಡಿತ ಹೊರಟು ಅರಿಯಾತಲ್ಲಿ. ಇದ ಆಸ್ತಿ ಎಲ್ಲವೂ ಕೂಡ ಆ ಪಾಪಿ ರುದ್ರೇಗೌಡನ ಪಾಲಾಗಿ ಹೊರಟು ಹೋಗಿದೆ. ರವೀಂದ್ರಾನಂತರ ಕೈಯಲ್ಲಿ ಸಿಕ್ಕು ತತ್ತರಿಸಿ ಹೋಗ್ತಿರುವ ಹೀನಿನ ಮಗಳ ಕನಸಲ್ಲಿ ಬಂದು ಮನಸ್ಸಾರಿ ಕಾಪಾಡುತ್ತಾನೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ದಯವಿಟ್ಟು ತೊಡಗಿಕೊಂಡಿರಬೇಕಾಗಿ ಏನಾಯ್ತು.
ದಯವಿಟ್ಟು ಇಲ್ಲಿ ಮುಂದೆ ನಿಂತವರು ಹೇಳ್ಕೊಡಿ. ಅಲ್ಲ ತಳ್ಕೊಂಡ್ರಿ ಎಲ್ಲರೂ ಎಲ್ಲಿ ಹಣ್ಣಲ್ಲ ಈ ರಾಮನ ಮೆಚ್ಚಿನ ಹೊಡೆದ ಒಂದು ಧೈರ್ಯ ಬಂದ ಮೇಲೆ ಈ ಸಮಯದಲ್ಲಿ ದ್ರೌಪದಿ ಅಂತ ನಿನ್ನ ವಸ್ತ್ರ ಬರೋ ನೋಡಿ ಕುಸ್ತಿಗಳಲ್ಲಿ ಚಂಡಿ ಹಾಕಿ ಸಂಜೆ ದೋಸೆ ತಿಂದು ನಿನ್ನ ಕೈಯಿಂದ ಈ ಜನ್ಮದಲ್ಲಿ ಅಷ್ಟೇ ಅಲ್ವೋ ನಿನಗೆ ಏಳೇಳು ಜನ್ಮ ಗತಿಸಿ ಬಂದ್ರು ಕೂಡ ಸಾಧ್ಯವಾಗದೇ ಇರೋ ಮಾತು ಗದ್ದಿಗೆ ಹೇಳಿ ಬುದ್ಧಿ ಶೀಳವೇ ನಿನ್ನ ಸೌಂದರ್ಯದ ಯೌವನವನ್ನು ಸುಮ್ಮನೆ ನನ್ನ ಮಾತಿಗೆ ಬರೆದ ಬಂದರೆ ಸರಿ ಎಲ್ಲ ಗೆದ್ದವೇ ಮನ್ಮಥರಾಜ ಮೊದಲು ನೀ ಲೋಕದ ಜ್ಞಾನವನ್ನ ಅರ್ಥ ಮಾಡ್ಕೊ ಆಮೇಲೆ ಬೇಕಿದ್ರೆ ನನ್ನನ್ನ ಹೊತ್ತುಕೊಂಡು ನೀನು ಅರಮನೆಗೆ ಒಯ್ಯುವಂತೆ ಹೆಣ್ಣು ಏನೆಂಬುದನ್ನು ವಿವೇಚನೆ ಮಾಡಿಕೊಳ್ಳದೆ ಇನ್ನೊಂದಡಿ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರಕ್ಕೆ ಎಚ್ಚರವಿರಲಿ. ಹಿಂದೆ ನಿನ್ನಂತೆ ದುಷ್ಟರು ಕೂಡ ಸೀತಾ ಮಾತೆನ ಅಪಹರಿಸಿಕೊಂಡು ಹೋಗಬೇಕೆಂದು ಸಂದೇಶ ವೇಷದಲ್ಲಿ ಬಂದಿರುವ ದುಷ್ಟ ರಾವಣ ಸತ್ತು ಹೋಗಿತ್ತು ನಿನಗೆ ನೆನಪಿಲ್ಲ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ ದ್ರೌಪದಿಯನ್ನು ವಸ್ತಾಪಹರಣ ಮಾಡಬೇಕೆಂಬ ಸಾಕಷ್ಟು ಆಸೆನ ಹೊತ್ತು ಬಂದಿರುವ ನಿನ್ನಂತಹ ದುಷ್ಟ ದುಶ್ಯಾಸನ ಸತ್ತದು ಕೂಡ ಮರ್ತಂತೆ ಕಾಣ್ತಾ ಇದೆ. ಅಂತ ದುಷ್ಟರೇ ಮಣ್ಣು ಮುಕ್ಕಿ ಹೋಗಿರುವಾಗ ಇನ್ನು ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನ ನೀನೇ ನೆನ್ಪು ಮಾಡ್ಕೋ. ಹೇಳುವ ತಜ್ಞರಂದೇ ರಾವಣನ ಶ್ವಾಸರಂತೆ ಅಂಶಗಳಲ್ಲ ಈ ನಾಗರಾಜ ಸುಮ್ಮನೆ ನನ್ನ ಮಾತಿಗೆ ಬಲದ ಬಂದರೆ ಸರಿ ನೋಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ನನ್ನ ತಂಗಿ ಅಂತ ತಿಳಿದು ಬಿಟ್ಬಿಡಿ. ಬೆದರಿಕೆಗೆ ಬೆದರಿ ಇವಳನ್ನು ಬಿಟ್ಟುಕೊಟ್ಟು ಹೋದಕ್ಕೆ
ಅಚ್ಚುನ ಮಗನೇ, ನಿಮ್ಮಂತ ಸಮಾಜದ್ರೋಹಿ ತನಿಡಿಕರ ಜೊತೆ ಹೋರಾಡಿದ್ರೇನೆ ನನಗೆ ಮೆತ್ತೆ. ನಿನ್ನ 100 ಜೀವದ ಗೋಳದ ಗೂಡಿಗೆ ಬೆಂಕಿ ಹಚ್ಚಿದಾಗ ಸತ್ತಿ ಹೊಟ್ಟೆ ನೀರಿದ್ರು ಬೆಂಕಿಗೆ ಮಾತಟ್ಟು ತುಪ್ಪ ಚೆಲ್ಲಿ ವರ್ತಿಸಬೇಡ. ನನ್ನ ಹೃದಯದಲ್ಲಿ ಕಥಕದಲ್ಲಿ ಕುದಿತಿರುವ ಸೇಡಿನ ಕಿಡಿಗೆ ನಾರಾಯಣ ಬಂದು ತಡೆದರು. ಬೆಂಕಿಯಂತ ವ್ಯಕ್ತಿಯ ಶಿರ ಕಡಿಯದೆ ಬಿಡಲಾರೆ. ನನ್ನ ಮನಿತನಕ್ಕೆ ಕೇಡು ಬಗೆದ ಕೇಳಿಯ ಚೆಂಡು ಕಡಿದು ಶಕ್ತಿ ನೀವಾಗಿ ನನ್ನನ್ನ ತಮ್ಮ ಸತ್ಯನಾಗಿ ಸ್ವೀಕರಿಸ. ಹೇಳು ಯಮ್ಮನ, ನೀನು ತೀರಿಕೊಂಡಿರುತ್ತು ಸುಲಭವಲ್ಲ ನಮ್ಮಿಬ್ಬರ ಮದುವೆ. ಅಣ್ಣ ಅತ್ತಿಗೆಯರ ಮನೆಯಲ್ಲಿ ಬಿದ್ದ ಪ್ರಾಣಿ ನಾನು. ಯಾವ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರುವೆ ಎಂದ ಮೇಲೆ ಮನೆಯಲ್ಲಿ ಹಿರಿಯರನ್ನ ಕೇಳೋಣ. ಅವರು ಒಪ್ಪಿದರು ಸರಿ, ಒಪ್ಪದಿದ್ದರು ಸರಿ, ನಿನ್ನ ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಮೆಚ್ಚಿದ ಶಕ್ತಿ, ಈ ನಿಮ್ಮ ಉದಾರವಾದ ಗುಣಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ನಿಜಕ್ಕೂ ನಾನೇ ಭಾಗ್ಯಶಾಲಿ. ಹಾಗಾದರೆ ಇದೇ ಸಂತೋಷದ ಸಮಯದಲ್ಲಿ ಸ್ತ್ರೀ
ಎಲ್ಲದೆಯ ಕಾಡಿನ ಬೆಳಕ.